ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ನಗರದಲ್ಲಿ ಇಳಿಮುಖ ಕಂಡ ಕೊರೋನಾ ಸೋಂಕು. ನಗರದಲ್ಲಿ ಇಳಿಮುಖ ಕಂಡ ಕೊರೋನಾ ಮಹಾಮಾರಿ. ಶನಿವಾರದಂದು ಕೇವಲ 6 ಜನರಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿದೆ. 27 ಜನ ಸೋಂಕಿತರು ಗುಣಮುಖರಾಗಿ ಮನೆಗೆ ಮರಳಿದ್ದಾರೆ. 95 ಜನ ಹೋಮ್ ಐಸೋಲೇಷನ್ ನಲ್ಲಿದ್ದಾರೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ 134. 39 ಸೋಂಕಿತರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಶನಿವಾರದಂದು ಯಾವುದೇ ಸಾವು ನೋವು ಸಂಭವಿಸಲಿಲ್ಲ. ಕೊರೋನಾ ಎರಡನೇ ಅಲೆಗೆ ಒಟ್ಟು 2486 ಸೋಂಕು ದೃಢಪಟ್ಟಿದೆ. ಇದರಲ್ಲಿ 2274 ಸೋಂಕಿತರು ಕೊರೋನಾ ಎರಡನೇ ಅಲೆಯ ರೋಗದಿಂದ ಗುಣಮುಖರಾಗಿ ಮನೆಗೆ ಸೇರಿದ್ದಾರೆ. ಸಂಬಂಧ ಇದು ನಮ್ಮ ಜೀವನ ಪೂರ್ತಿ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಸಂಸಾರವನ್ನು ನಡೆಸುವ ಪಯಣ. ಇಂತಹ ಪಯಣದಲ್ಲಿ ಸಣ್ಣ ಪುಟ್ಟ ಅಪಘಾತಗಳು ಆಗುತ್ತಿರುತ್ತವೆ. ದೊಡ್ಡವರು ಹೇಳಿದ ಪ್ರಕಾರ ಗಂಡ ಹೆಂಡತಿಯ ಜಗಳ ಉಂಡು ಮಲಗುವ ತನಕ, ಆದರೆ ಗಾಂಠಾಣದಲ್ಲಿ ಇರುವ ದಂಪತಿಗಳ ಜಗಳ ಮಾತ್ರ ಉಂಡು ಮಲಗುವವರೆಗೆ ಆಗದೆ ಸುಪಾರಿ ಕೊಟ್ಟು ಕೊಲೆ ಮಾಡುವ ತನಕ ಮುಟ್ಟಿದೆ. ಈ ಕತೆ ಕೇಳಿದರೆ ನಿಮಗೆ ಆಶ್ಚರ್ಯವಾಗಬಹುದು. ನಡೆದ ಘಟನೆ ಈ ರೀತಿಯಾಗಿದೆ. ಗಾಂಠಾಣದ ನಿವಾಸಿಯಾದ ಅಂಕುಶ್ ರಾಮ ಸುತಾರ್ ಎಂಬಾತನು ಮಕ್ಕಳಾಗದಿರುವುದರ ಬಗ್ಗೆ ಹಾಗೂ ತನ್ನ ಪತ್ನಿಯಾದ ತೇಜಸ್ವಿನಿ ಅಂಕುಶ್ ಸುತಾರ್ ಇವಳು ಪ್ರತಿದಿನ ಮೊಬೈಲ್ ಫೋನಿನಲ್ಲಿ ನಿರತಳಾಗಿರುವ ಕಂಡು ಪತ್ನಿಗೆ ಬುದ್ಧಿ ಮಾತು ಹೇಳಿದ. ಇಷ್ಟೇ ಮಾಡಿದ ಪತಿಗೆ ಗತಿ ಕಾಣಿಸಲೇಬೇಕೆಂದು ಪತ್ನಿಯಾದ ತೇಜಸ್ವಿನಿ ಸುತಾರ್ ಸಿನಿಮಾ ಕಥೆಯ ತರಹ ಬೆಳಗಾವಿಯ ಗಣೇಶ್ಪುರ್ ನಿವಾಸಿ ಹಾಗೂ ಗೆಳತಿಯಾದ ವನಿತಾ ಚೌಹಾಣ್ ಈಕೆಗೆ ಮೊಬೈಲ್ ಮೂಲಕ ಕರೆ ಮಾಡಿ ತನ್ನ ಗಂಡನಾದ ಅಂಕುಶ್ ಸುತಾರ್ ಇವರ ಕೊಲೆ ಮಾಡಬೇಕು. 30,000 ರೂಪಾಯಿ ಸುಪಾರಿ ನೀಡಿ ಕೊಲೆ ಆದ ಮೇಲೆ ಹಣ ನೀಡುವುದಾಗಿ ಒಪ್ಪಿಕೊಂಡಳು. ಅದರಂತೆ ಬೆಳಗಾವಿಯ ಜಿಲ್ಲೆಯ ನಂದಗಡ್ ತಾಲೂಕಿನ ನಿವಾಸಿ ಶಾಂತಾರಾಮ್ ಪಾಟೀಲ್ ಹಾಗೂ ಅಪ್ರಾಪ್ತ ಬಾಲಕ ಇವರು ದಾಂಡೇಲಿಗೆ ಬಂದು ಶುಕ್ರವಾರ ರಾತ್ರಿ 11 ಗಂಟೆ ಸುಮಾರಿಗೆ ಅಂಕುಶ್ ಸುತಾರ್ ಮನೆಗೆ ಭೇಟಿ ನೀಡಿ ಅಂಕುಶನ ಹೆಂಡತಿ ತೇಜಸ್ವಿನಿಯ ಜೊತೆ ಕೂಡಿಕೊಂಡು ಅಂಕುಶ್ ಕುತ್ತಿಗೆಯನ್ನು ಹಿಸುಕಿ ಕೊಲೆ ಮಾಡಲು ಪ್ರಯತ್ನಿಸಿದಾಗ ಈ ಸಂದರ್ಭದಲ್ಲಿ ಜೀವ ಭಯದಲ್ಲಿ ಅಂಕುಶ್ ಸುತಾರ್ ಜೋರಾಗಿ ಕಿರುಚಿಕೊಂಡ. ಕಿರುಚಿದ ಶಬ್ದ ಕೇಳಿ ಪಕ್ಕದಲ್ಲಿರುವ ಸಹೋದರರು ಬಂದಿರುವುದನ್ನು ಕಂಡು ಆಪಾದಿತರು ಪರಾರಿಯಾಗಿದ್ದಾರೆ. ಈ ಬಗ್ಗೆ ಶನಿವಾರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆಯಲ್ಲಿರುತ್ತದೆ. ಈ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಪರಾರಿಯಾಗಿರುವ ಆರೋಪಿಗಳನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಬದ್ರಿನಾಥ್ ಅವರುಗಳು ನಿರ್ದೇಶನದಂತೆ ಡಿವೈಎಸ್ಪಿ ಗಣೇಶ್ ಕೆಎಲ್,
ಸಿಪಿಐ ಪ್ರಭು ಗಂಗನಹಳ್ಳಿಯವರುಗಳ ಮಾರ್ಗದರ್ಶನದಲ್ಲಿ ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಐಆರ್ ಗಡ್ಡೇಕರ್ ಅವರ ನೇತೃತ್ವದಲ್ಲಿ ಎಎಸ್ಐ ವೆಂಕಟೇಶ್ ತೆಗ್ಗಿನ್, ಸಿಬ್ಬಂದಿಗಳಾದ ರೇವಪ್ಪ ಬಂಕಾಪುರ್, ಲಕ್ಷ್ಮೀಬಾಯಿ ಕಂಬಾರ್, ರೂಪಾ ಗುನ್ಗಾ, ದಯಾನಂದ್ ಲೋಂಡಿ ಹಾಗೂ ಗ್ರಾಮೀಣ ಠಾಣೆಯ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಸೇರಿ ಬಂಧಿಸಿದ್ದಾರೆ. ನಿಜವಾಗಿಯೂ ಕೊರೋನಾ ಕಾಲದಲ್ಲಿ ಎಂಥೆಂಥ ಘಟನೆಗಳು ನಡೆಯುತ್ತಿವೆ ಎನ್ನುವುದಕ್ಕೆ ಈ ಘಟನೆಯೇ ಸಾಕ್ಷಿ. ಸ್ವತಃ ಗಂಡನ ಕೊಲೆಗಾಗಿ ಮುಂದಾದ ಹೆಂಡತಿ, ಇದರ ಬಗ್ಗೆ ನಮ್ಮ ಕಾಳಿ ಕನ್ನಡ ವಾಹಿನಿಯ ತಂಡ ಘಟನೆ ನಡೆದ ಸ್ಥಳದಲ್ಲಿ ಹೋಗಿ ಅಂಕುಶ್ ಸುತಾರ್ ಜೊತೆ ಮಾತನಾಡಿದಾಗ ಅವರು ಬಿಚ್ಚಿಟ್ಟ ಕೆಲವು ಸತ್ಯ ನಿಮ್ಮ ಮುಂದೆ. ಮೊನ್ನೆ ನೈಟ್ ಘಟನೆ ಆಯ್ತು ನಿಮ್ಮ ಜೊತೆಗೆ, ಅದೇನ್ ಕಾರಣ, ಮೂಲ ಕಾರಣ ಏನು ಸರ್ ಘಟನೆಗೆ? ಕಾರಣ ಅಂತ ಹೇಳಿದ್ರೆ ಅವ್ರು ಬಂದಿದ್ದು ಬೇರೆ ಈ ಥರಲ್ಲೇ ಬಂದಿದ್ರು, ಅವ್ರ ಪೊಸಿಷನ್ಲಿ ನನಗೇನು ಇದು ಮಾಡ್ಲಿಕ್ಕೆ ಬಂದಿದ್ರು ಅವರು. ಅಂದರೆ ಅವ್ರು ಬಂದಿದ್ದ ಕೊಲೆಗೋಸ್ಕರನೇ ಬಂದಿದ್ದು? ಹೌದು, ಅದು ಅದೇ ಥರ ಬಂದಿರಬೇಕು. ಆದರೆ ಯಾವ ಥರದಲ್ಲಿ ಪೊಸಿಷನ್ ಇದಿತ್ತು ಅದು ನನಗೇನು ಗೊತ್ತಿಲ್ಲ. ಅವ್ರದ್ದು ಏನು ನಾನು ಕೊಲೆ ಮಾಡುವಂಥದ್ದು ಈ ಥರಲ್ಲೇ ಬಂದಿದ್ರು ಅವರು. ಅದರ ಸಮಸ್ಯೆ ಅಂತ ಹೇಳಿದ್ರೆ ಅವ್ರಿಗೆ ಯಾರು ಕಳಿಸಿದ್ರು ಏನಂತ ನಂಗೆ ಅಷ್ಟು ಡೆಫಿನೆಟ್ ಇದೆಲ್ಲ ಆಗಿತ್ತು. ಮತ್ತು ಹಾಂ, ಹ್ಞೂ ಹ್ಞೂ ಸರ್, ಕಾರಣ ಏನು ಸರ್ ಇಷ್ಟು ನಿಮ್ಮ ಮೇಲೆ ಒಂದು ಕೊಲೆ ಯತ್ನ ನಡೆದಿದೆ, ಮೂಲ ಕಾರಣ ಏನು ಸರ್? ಏನಾದ್ರು ಪಡ್ಕೊಳ್ಳಿ ಕಾರಣ, ಗಂಡ ಹೆಂಡತಿ ಜಗಳ? ಕಾರಣ ಅಂತ ಹೇಳಿದ್ರೆ ನಮ್ದೇನು ಜಗಳಗಳೇ ಇಲ್ಲ ಆಗಿತ್ತು, ನಾವು ಇಬ್ಬರು ಚೆನ್ನಾಗೇ ಇದ್ದೀವಿ. ಸಮಸ್ಯೆ ಅಂತ ಹೇಳಿದ್ರೆ ಒಂದೇ, ಅವಳು ಬರೀ ಬರೀ ಬೆಳಗಾವಿ ಹೋಗ್ತಿದ್ಲು, ಒಂದು ಸಮಸ್ಯೆ. ಮತ್ತು ಬರೀ ಮುಂದಿನಾಗ ಇರ್ತಿದ್ಲು ಅಷ್ಟೇ, ಮತ್ತು ಮುಂದಿನ ಏನು ಅಷ್ಟು ನನಗೆ ಇದ್ದಿಲ್ಲ. ಸರ್, ಯಾವ ರೀತಿ ಕೊಲೆ ಮಾಡಲಿಕ್ಕೆ ಯತ್ನ ಮಾಡಿದ್ರು? ಕೊಲೆ ಅಂತ ಹೇಳಿದ್ರೆ ಅವ್ರ ಕೈಯಲ್ಲಿ ಏನಿಲ್ಲ ಆಗಿತ್ತು, ಬಂದು ಹೊಟ್ಟೆ ಮಲ್ಕೊಂತಿದ್ಲು, ಕುದಕ್ಕೆ ಹೆಚ್ಚಲಿಕ್ಕೆ ನೋಡಿದ್ಲು. ಅವಾಗ ನಾನು ಅವರಿಗೆ ಜೋರಾಗಿ ದುಗಿಸ್ಬಿಟ್ಟೆ, ಆಮೇಲೆ ಓದರ್ಬಿಟ್ಟೆ ನಮ್ಮ ಅಣ್ಣವರಿಗೆ. ಅವ್ರು ಬಂದರು, ಆ ತಕ್ಷಣ ನಮ್ಮ ಅಣ್ಣವರು ಅವ್ರಿಗೆ ಫಾಲೋ ಮಾಡಿದ್ರು, ಓಡು ಅವ್ರು ಹೋದ್ರು ಓಡಿ, ಆಮೇಲೆ ಅವ್ರೇನು ಸಿಗಲಿಲ್ಲ. ಫೋನಿಂದ ಏನೊಂದು ವಿಷಯ ಕೇಳಲ್ಪಟ್ಟೆ, ಅದೇನು? ಯಾವುದು? ಮೊಬೈಲು ಕಾಲ್ಸ್ ಬರ್ತಾಯಿತ್ತು ಬರುತ್ತೆ. ಯಾರ್ದು ಅವ್ರದ್ದೇನು? ಯಾರ್ದು? ನಿಮ್ಮ ಮಿಸಸ್ ಅವ್ರು ಮನೆಯವ್ರು. ಹಾಂ, ಅಂದರೆ ಅವರಿಗೆ ಯಾರ್ದು ಕಾಲ್ ಬರ್ತಾಯಿತ್ತು? ಅವ್ರದ್ದು ಕಾಲ್ ಅಂತೇಳಿ ಒಬ್ಬ ವನಿತಾ ಅಂತಿದ್ಲು, ಅವ್ರದ್ದಷ್ಟೇ ಕಾಲ್ ಬರ್ತಾಯಿತ್ತು ಪದೇ 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 ಪದೇ. ನಾ ಅಂತೇಳಿದೆ ಅವ್ರು ಕಾಲ್ ಇದಕ್ಕೆ ಬರ್ತಾಯಿದ್ದೆ, ಆ ಥರ ಅವಳಿಂದ ಏನು ಸಮಸ್ಯೆ ಇಲ್ಲ, ನಂದು ಗೆಳತಿ ಕೊಟ್ಟು ನಾ ಏನು ಮಾತಾಡ್ಬರ್ತೀನಿ ಅಂತ ಅಷ್ಟೇ ಇದ್ದು. ಆಯ್ತು, ಮಾತಾಡೋಕ್ಕದನ್ನು ಅಷ್ಟೇ ವಿಷಯ, ಮತ್ತೇನಿಲ್ಲ. ಅವರು ಈಗ ಆರೋಪಿಗಳೇ ನಿಮ್ಗೆ ಸಂಬಂಧಪಟ್ಟ ಇದಾರ ಅಥವಾ? ಇಲ್ಲ ಇಲ್ಲ, ಸಂಬಂಧಪಟ್ಟಿದ್ದಾರಲ್ಲ. ಇಲ್ಲ ಇಲ್ಲ. ಅಲ್ಲಿಯ ಸ್ಥಳೀಯರ ಪ್ರಕಾರ ಗಂಡ ಹೆಂಡತಿ ಇಬ್ಬರು ತುಂಬ ಉತ್ತಮವಾಗಿ ಸಂಸಾರ ನಡೆಸುತ್ತಿದ್ದರು. ಅಂಕುಶ್ ಸುತಾರ್ ಅವರ ಅಣ್ಣ ಕೂಡ ನಮ್ಮ ವಾಹಿನಿಯ ಮುಂದೆ ಮಾತನಾಡಿದರು. ಸರ್, ನಿನ್ನೆ ರಾತ್ರಿ ಒಂದು ಗೌಟನದಲ್ಲಿ ಒಂದು ಘಟನೆ ಆಯ್ತು ಸರ್ ನಿಮ್ಮ ಬ್ರದರ್ ಜೊತೆ. ಸರ್, ಏನು ಘಟನೆಯ ಕಾರಣ ಸರ್? ಏನಿಲ್ಲ ಸರ್, ಅವನು ನಮ್ಮ ತಮ್ಮನೇ ಅಂಕುಶ್ ಅಂತೇಳಿ. ಅವ್ರದ್ದು ಮ್ಯಾರೇಜ್ ಆಗಿ ಸುಮಾರು ಒಂದು 8 ವರ್ಷ ಆಗಿತ್ತು ಸರ್. ಚಲೋನೇ ಉಳಿದಿದ್ರು ಅವರು. ಅದು ಉಳಿದ ತಕ್ಷಣ ಇವ್ರು ಡೈಲಿ ಆರಾಮಿದ್ರು, ಏನು ಅವ್ರದ್ದು ಏನು ಪ್ರಾಬ್ಲಮ್ ಇದ್ದಿದ್ದಿಲ್ಲ. ಏನೋ ಒಂದು ಫೋನ್ ಮಾಡ್ತಿದ್ದಾಳೆ ಹೆಣ್ಮಗಳು ನಮ್ಮ ತಮ್ಮನ ಹೆಂಡತಿ, ಫೋನ್ ಮಾಡ್ತಿದ್ದಳು, ಇವನು ಯಾಕಪ್ಪ ಪದೇ ಪದೇ ಫೋನ್ ಮಾಡ್ತೀಯ ಅಂತ ಇಷ್ಟೆಲ್ಲ ಕೇಳ್ತಿದ್ದ, ಯಾರು ಫೋನ್ ಮಾಡ್ತೀಯ ಇಂಥದ್ದು ಫೋನು. ಮತ್ತು ಬೇರೆದ್ದೇನು ವಿಷಯ ಇಲ್ಲ, ಮತ್ತು ಪದೇ ಪದೇ ಏನು ಹೇಳ್ತಿದ್ದಳು ಅವಳು, ನಾವು ಬೆಳಗಾವಿ ಹೋಗೋಣ, ಇಲ್ಲೇ ಬೇಡ, ಯಾಕಂದರೆ ನನಗೆ ಅಲ್ಲೇ ಒಳ್ಳೆ ನಮ್ಮ ದೀದಿದೆ, ಅಲ್ಲೇ ನಾವು ಇಬ್ಬರು ಕೂಡ ಕೆಲಸ ಮಾಡೋಣ, ಈ ವಿಷಯ ಹೇಳ್ತಿದ್ರು. ಇವು ಬೆಳಗಾವಿ ಹೋಗೋದು ಬೇಡ, ಇಲ್ಲೇ ಉಳಿಯೋನು, ಇಲ್ಲೇ ಎಲ್ಲ ನಮ್ಮದು ಅಣ್ಣ ತಮ್ಮರು ಇದ್ದಾರೆ, ಮನೆ ಇದೆ ಸ್ವಂತ, ದಂಧೆ ಇದೆ ಮನೆಯಲ್ಲಿ, ಹಿಂಗಂದು ಹೇಳಿ ಹೇಳ್ತಿದ್ರು. ಆಕೆ ಸ್ವಲ್ಪ ಕೋಪ ಹೆಚ್ಚಿಗೆ ಇತ್ತು, ಆಕೆ ಸಿಟಿ ಸಿಟಿಗೆ ಇದಕ್ಕೆ ಹೋಗೋಣ ಅಂತ ಹೇಳ್ತಿದ್ರು ಬೆಳಗಾವಿಗೆ. ಹ್ಞೂ, ಕಡೆಗೆ ಅವ್ರದ್ದು ಏನಾಯಿತು ನಮಗೂ ಅಷ್ಟೇನು ಗೊತ್ತಾಗಿಲ್ಲ ರೀ. ಅವರು ಬಂದರು ಯಾರು ರಾತ್ರಿ, ಅವರು ಇಬ್ಬರು ಹುಡುಗರು ಬಂದರು ಮನೆಯೊಳಗೆ ಹೋಗಿ ಅವನ ಗಂಟ ಏನು ಹಿಚ್ಕಿದ್ರು ಅಷ್ಟೇ. ಮತ್ತು ಅವ್ರದು ಏನಂತೂ ಮುಂದಿನಂತೇನು ಗೊತ್ತಾಗ್ತದೆ. ಹೊಡಿಲಿಕ್ಕೆ ಒಂದು ಅಟ್ಯಾಕ್ ಮಾಡಲಿಕ್ಕೆ ಆದರೆ ವಸ್ತುಗಳು ಯೂಸ್ ಮಾಡ್ತಾರೆ? ಇಲ್ಲ ಇಲ್ಲ ಇಲ್ಲ, ಬಂದರು ಇವ್ರು ಮಕ್ಕೊಂತ ಟೈಮಿಗೆ ಬಂದು ಕುದುಕಿ ಹಿಚ್ಕಿಲಿಕ್ಕೆ ಪ್ರಯತ್ನ ಮಾಡಿದರು. ಏನು ನಿಮ್ಗೆ ಹೆಂಗೆ ಗೊತ್ತಾಯ್ತು? ಅವನು ಚೀರ್ಬಿಟ್ಟ ಸರ್ ಜೋರಾಗಿ, ಜೋರಾಗ್ತಿದ್ರು. ನಾವು ಅಂತಂಬ್ರೆ ಬಾಜುಕೆ ಇರ್ತಾರೆ ಮನೆ ಬಾಯಿ ಪಕ್ಕದಲ್ಲಿ, ಅವರು ಎದ್ದು ಹೋದ ತಕ್ಷಣ ಇವರು ಹಿಂದಿನ ಬಾಗಿಲಿಂದ ಓಡಿ ಹೋಗ್ಬಿಟ್ರು. ಸರ್, ಈಗ ಅದು ಆರೋಪಿಗಳೇನು ಬಂದಿದ್ರಲ್ಲ ನಿನ್ನೆ, ಆರೋಪಿ ರಿಲೇಷನ್ಸ್ ಆಗ್ತಾರೆ ಅಥವಾ? ಏನಿಲ್ಲ, ಸಂಬಂಧಿಕನೂ ಅಲ್ಲ, ರಿಲೇಷನ್ನೂ ಅಲ್ಲ, ನಾವು ಯಾರಿಗೂ ನೋಡಿದ್ನೂ ಇಲ್ಲ. ನಾವು ಅವ್ರಿಗೆ ಏನು ನೋಡಿದ್ದು ಇರೋದಿಲ್ಲ.
ಹೌದು ಸರ್, ಹೌದು ಸರ್, ಮೊನ್ನೆ ರಾತ್ರಿ ಸರ್, ಮೊನ್ನೆ ರಾತ್ರಿ ಆಗಿತ್ತು ಎಂದು. ಸರ್, ನಿನ್ನೆ ಆಗಿರೋ ಘಟನೆ ಇದೆ, ಈಗ ಒಂದು ಫೋನಿನಗೋಸ್ಕರ ಆಗಿದೆ ಅಂತೇಳಿ ಆರೋಪ ಆಗಿದೆ, ಅದಷ್ಟು ದೊಡ್ಡ ಮ್ಯಾಟ್ರ್ ಅಲ್ಲ ಅನ್ಸುತ್ತೆ. ಏನನ್ನೋದು ನಮಗೂ ಅದ್ರ ಬಗ್ಗೆ ಏನು ಗೊತ್ತಾಗ್ತಾ ಇಲ್ಲಲ್ಲ ಸರ್. ಅಲ್ಲಿ ಅವ್ರದ್ದು ಏನು ಲಪಡ ಇದೇನೋ ಅದು ಏನು ಗೊತ್ತಿಲ್ಲ ನಮಗೆ. ಏನು ರೀ, ಇವ್ರು ಇವರಿಬ್ಬರು ಗಂಡ ಎಂತ ಭಾಳ ಚಲೋನೇ ಇರ್ತಿದ್ರು. ಏನು ರೀ, ಇವ್ರು ತಮ್ಮ ಕೆಲಸ ಮಾಡ್ತಿದ್ದ, ಅವಳು ಅವ್ರ ಕೆಲಸ ಮಾಡ್ತಿದ್ದ. ಅದ್ರ ಅವ್ರೇನು ವರ್ಕ್ ಮಾಡ್ತಾರ? ಅವರು ಕಮ್ಮರ್ ಕೆಲಸ ಮಾಡ್ತಾನೆ ಸರ್, ಅವ್ನು ಮನೆಯಲ್ಲೇನೂ ಮಾಡ್ತಾನೆ ಅವ್ನು ಕಮ್ಮರ್ ಕೆಲಸ. ನಂದಿ ಸರ್ ಗಜಾನನ ಅಂತ. ನಿನ್ನೆ ಆಗಿರೋ ಘಟನೆ ಬಗ್ಗೆ ಏನಂತೀರಾ? ಸ್ಥಳೀಯವಾಗಿ ಹೇಳುವುದಂದ್ರೆ ಏನಿದೆ ಅಂದ್ರೆ, ಹುಡುಗ ಯಾಕದಂ ಒಳ್ಳೆ ಹುಡುಗ, ಯಾರ ಜೋಡಿನೂ ಅಂತ ಇದ್ರ ಗುಡಿ ಇದು ಇಲ್ಲ. ತಂದ ಕೆಲಸ ಆಯ್ತು, ತಾನಾಯ್ತು, ತನ್ನ ಮನೆ ಆಯ್ತು. ಅವ್ರಿರೋದು ನಾಲ್ಕು ಮಂದಿ ಅಣ್ಣತಮ್ಮರು. ದೊಡ್ಡಣ್ಣ ಒಂದು ಸ್ವಲ್ಪ ರೋಡ್ ಬಿಟ್ಟು ಒಂದು ಸ್ವಲ್ಪ ದೂರ ಇದ್ರೆ ಮೂರು ಮಂದಿ ಅಣ್ಣತಮ್ಮರು. ಏನೈತಲ್ಲ, ಒಂದು ಮನೆ, ಒಂದೊಂದು ಪಾರ್ಟಿಷನ್, ಪಾರ್ಟಿಷನ್ ಒಳಗೆ ಇರ್ತಾರೆ ಅವ್ರು ಮೂರು ನಾಲ್ಕು ಜನ. ಅವ್ರವ್ರ ಉದ್ಯೋಗ, ಅವ್ರವ್ರ ಇದು, ಯಾರ್ದು ಇದಕ್ಕೆ ಹೋಗೋರಲ್ಲ ಅವರು. ಯಾರು ಉಸಾಬರಿ ಅಲ್ಲ, ಯಾರ್ದು ಏನಲ್ಲ. ನಮ್ಮ ಓಣಿ ಒಳಗೆ ಯಾರಿಗಾದರೂ ಏನೂ ಕೇಳಿದರೂ ಅವ್ರ ಬಗ್ಗೆ ಏನಿದೆಯಿಲ್ಲ. ನಿನ್ನೂ ನಾವು ಏನೈತಲ್ಲ, ಈ ಘಟನೆ ಆದ ಕೂಡಲೇ ನಾವು ಪೊಲೀಸ್ ಸ್ಟೇಷನ್ ಹೋದಾಗೂ ಆ ಹುಡುಗಿ ಅಣ್ಣತಮ್ಮರು ಬಂದಿದ್ದರು. ಆ ಹುಡುಗಿ ಅಣ್ಣತಮ್ಮರು ಬಂದಾಗೂ ಅವರು ಬಹಳ ಒಳ್ಳೆ ಇದು ಅಂತ ಹೇಳಿ ಅವ್ರ ಬಾಯಿಂದ ಬಂದಿದ್ದ. ನಾವು ಅವ್ರ ಜೊತೆ ಕೂಡಿ ಎಲ್ಲ ಕೂಡಿ ಮಾತಾಡಿದ್ದೀವಿ. ನಾವು ಮಾತಾಡಿದಾಗ ಇಲ್ಲಿಲ್ಲರಿ, ನಮ್ಮ ತಂಗಿ ಗಂಡ ಏನಿದಾನಲ್ಲ ಭಾಳ ಒಳ್ಳೆ ಹುಡುಗ ಆಗಿರೋದು ನಮ್ಮ ತಂಗಿ ಕಡೆಯಿಂದ ತಪ್ಪನ್ನುವಂಥದ್ದನ್ನು ನಮಗೆ ಇದು ಮಾಡಿದ್ರು ಅವರು. ಈಗ ನಿಮ್ಮನ್ನ ಗ್ರಾಮದಲ್ಲಿ ಇಂಥ ದೊಡ್ಡ ಘಟನೆಗಳಾಗ್ತವೆ? ಏನಿಲ್ಲ, ಇದು ಫಸ್ಟ್ ಘಟನೆ ಇದು ನಮ್ಮಲ್ಲಿ. ಮತ್ತು ಇದು ನೀನು ಪೊಲೀಸರು ಹೇಳುವ ಪ್ರಕಾರ ಏನೈತಲ್ಲ, ಇಂಥದ್ದು ಘಟನೆ ಬಂದಿದ್ದು ಫಸ್ಟ್. ಹಾಂ, ದಾಂಡೇಲಿ ಇದರೊಳಗೆ ಇದು ಫಸ್ಟ್ ಘಟನೆ ಇದು. ನೀನು ನಾವು ಹಾಂ ಅಲ್ಲ, ಅದು ಸ್ಥಳೀಯ ಒಳಗೆ ಅದು 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 ಇಶ್ಯೂ ಬೇರೆ, ಅದೇನೋ ಹಿಂಗೇನೋ ಅದು ಅದು ಆ ಲೆಕ್ಕ ಬೇರೆ. ಆದರೆ ಇದು ಏನೈತಲ್ಲ ಇಂಥದ್ದು ಏನ್ರಿ ಇಂಥದ್ದು. ಮತ್ತು ಆ ಹುಡುಗರು ಯಾರಿಗೂ ಪರಿಚಯ ಇಲ್ಲ, ಇಲ್ಲಿ ಯಾರಿಗೆ ಪರಿಚಯ ಇಲ್ಲ, ಏನಿಲ್ಲ, ಯಾರು ಅವ್ರಿಗೆ ನೋಡಿಲ್ಲ ಒಂದಿನ ಏನ್ರಿ. ಮತ್ತು ಯಾರಿಗೂ ಇದು ಇಲ್ಲ. ಮತ್ತು ಆ ಹುಡುಗನ ವಿಷಯದಾಗ ಇವ್ರು ಇವ್ರು ಟೋಟಲ್ ಇವ್ರ ಫ್ಯಾಮಿಲಿ, ಇವ್ರು ನಾಲ್ಕು ಮಂದಿ ಅಣ್ಣತಮ್ಮರ ವಿಷಯದಾಗ ಯಾರಿಗೂ ಏನೂ ಒಂದು ಇದು ಮಾಡೋಂಗಿಲ್ಲ. ಅಂಥ ಒಳ್ಳೆ ಫ್ಯಾಮಿಲಿ ಅದು. ಮಹಿಳೆದ ತಪ್ಪಂತ ಏನು ಹೇಳೋಕ್ಕಿಂತ ಏನೈತಲ್ಲ, ಈಗ ಏನಿದೆಯಲ್ಲ ಇದೆಲ್ಲ ಪ್ರೀ ಪ್ಲ್ಯಾನ್ಡ್ ಅಂತ ನಮಗೆ ಅನ್ನಿಸ್ತಾ ಇದೆ. ಈಗ ನೋಡ್ರಿ, ಮೂರು ಪಾರ್ಟಿಷನ್ ಇದಾವೆ, ಮೂರು ಮಂದಿ ಅಣ್ಣತಮ್ಮರು ಇದ್ದಾರೆ. ಈಗ ಯಾರೋ ಒಬ್ಬವ ಈಗ ಅಲ್ಲಿ ಯಾರೋ ಒಬ್ರಿಗೆ ಗೈಡೆನ್ಸ್ ಇದು ಅಂದ್ರೆ ಆ ಹೆಣ್ಮಗಳದು ಕಾಂಟ್ಯಾಕ್ಟ್ ಇಲ್ಲಾರ್ದ, ಕಾಂಟ್ಯಾಕ್ಟ್ ಇಲ್ಲಾರ್ದ ಅಂದ್ರೆ ಅವ್ರಿಗೆ ಅವರು ಇದು ಇಲ್ಲಾರ್ದ ಆ ಪರ್ಟಿಕ್ಯುಲರ್ ಅದ ಮನೆ ಒಳಗೆ ಹೆಂಗೆ ಬರ್ತಾನವ? ಈಗ ಒಂದು ಗೋಡಿ ಒಂದು ಗೋಡಿ ಒಂದು ಗೋಡಿ ಹಿಂಗೆ ಮನೆಗಳು ಇದಾವೆ. ಅಪ್ರಾಪ್ತ ಬಾಲಕನು ಇದ್ದಾನಲ್ಲ ಅದರೊಳಗೆ, ಅವ್ನು ನೀವು ಇವತ್ತು ರಿಮಾಂಡ್ ಹೋಮಿಗೆ ತೊಗೊಂಡು ಹೋಗಿದಾರಲ್ಲ, ಅವನು 15 ವರ್ಷದೇನೋ ಹುಡುಗ ಇದ್ದಾನ. ಅವನು 15 ವರ್ಷದ ಹುಡುಗ ಇದ್ದಾನ ಅವ. ಈಗ ನಮ್ಮ ನಿನ್ನೆ ಪಾಪ ಹುಡುಗ ನಮ್ಮ ಅಂಕುಶ ಹೇಳೋ ಪ್ರಕಾರ ಅವ ದೊಡ್ಡವ ಇನ್ನೊಬ್ಬ ಏನು ಇವತ್ತು ಆರೋಪಿ ಇದ್ದಾನಲ್ಲ, ಅವ ಬಂದು ಎದೆ ಮೇಲೆ ಕುಂತು ಕುದಿಗೆ ಕೈ ಹಾಕಿದಾನ. ಹೌದಾ? ಅವ ಬಾಲಕ ನಾವು ಕಾಲು ಹಿಡ್ಕೊಂಡು ಕಾಲು ಮೇಲೆ ಕುಂತಿದ್ದಾನಂತ ನಿನ್ನೆ ಪೊಲೀಸ್ ಇದ್ರಿಗೆ ಹೇಳಿದಾಗ ನಮ್ಮ ಅಂಕುಶ್ ಹೇಳಿದ್ದ, ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಹೌದಾ? ಅವ ಇನ್ನೂ ನೋಡಿದ್ರೆ ಕೋವಿಡ್ ಪಾಸಿಟಿವ್ ಅವ ಪಾಪ. ಹೌದಾ? ಟ್ರೀಟ್ಮೆಂಟ್ ಒಳಗೆ ಇದ್ದಾವ ಇನ್ನೂ. ಅಂದರೆ ಹೋಮ್ ಕ್ವಾರಂಟೈನ್ ಮುಗಿದಿದೆ ಇಲ್ಲೋ ಗೊತ್ತಿಲ್ಲ, ಈಗ ಮುಗಿದಿರಬೇಕು ಏನ್ರಿ. ಆದರೆ ಏನೈತಲ್ಲ, ಅವಂಗೆ ಮೊದಲೇ ಸ್ವಲ್ಪ ಕೋವಿಡ್ ಅಂದ್ಕೊಳ್ಳೆ ಸ್ವಲ್ಪ ದಿವಸ ವೀಕ್ ಆಗಿರ್ತಾನೆ ಮನುಷ್ಯ. ಅವೇನೋ ದೇವ್ರ ಪುಣ್ಯ ಇಲ್ಲ, ನೀ ಖಾಲಿ ಆಗೋದು ಅದು. ಅವಂಗೇನೋ ದೇವ್ರ ಅವ್ರ ತಂದೆ ತಾಯಿ ಆಶೀರ್ವಾದ ಐತಿ, ಪಾಪ ಬದುಕಿದಾನವ. ಅವ ಜೋರು ಚೀರಿದ್ನಲ್ಲ, ಚೀರಿದ ಕೂಡಲೇ ಆಜು ಬಾಜು ಅಣ್ಣತಮ್ಮರು ಏನಿದ್ದಾರಲ್ಲ ಅವ್ರು ಓಡಿ ಬಂದಾರ. ಅವ್ರು ಓಡಿ ಬಂದು ಮೇನ್ ಡೋರ್ ಬಡ್ದಾರ ದಬ್ಬ ದಬ್ಬ ಬಡ್ದಾರ ಅಂದ್ಕೊಳ್ಳೆ ಅವ್ರು ನಮ್ಗೆ ಕೆಲಸ ಆಗೋದಿಲ್ಲ ಬಾ ಅಂತ ಹಿತ್ತಲ ಬಾಗಲ್ದಿಂದ ಎಸ್ಕೇಪ್ ಆಗಿದೆ, ಪರಾರಿ ಆಗಿದ್ದಾರೆ. ಭೀಮಪ್ಪ ಲಮಣಿ ಅಂತೇಳಿ. ಸುದ್ದಿಗೋಷ್ಠಿಯಲ್ಲಿ ಪ್ರಕರಣದ ಮಾಹಿತಿ ನೀಡಿದ ದಾಂಡೇಲಿಯ DYSP ಗಣೇಶ್ KL. 11ನೇ ತಾರೀಕು ದಾಂಡೇಲಿ ಗ್ರಾಮೀಣ ಠಾಣಾ ಸರೈದಿನ ಅಂಬೈವಾಡಿ ಗ್ರಾಮದಲ್ಲಿ ಅಂಕುರ್ ಅಂತ ಹೇಳೋರು ಒಬ್ಬರು ಅಲ್ಲಿ ಅವರ ಪತ್ನಿ ಸಮೇತ ವಾಸ ಇರ್ತಾರೆ. ಅವರ
ಅವರು ಗಂಡ ಹೆಂಡತಿ ಇಬ್ಬರು ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಹೆಂಡತಿ ದಿನ ಫೋನಲ್ಲಿ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು ಗಂಡ ಅವಳ ಮೇಲೆ ಸಂಶಯಪಟ್ಟು ಅವ್ರಿಗೆ ದಿನ ಪ್ರತಿದಿನ ಗಲಾಟೆ ನಡೀತದೆ ಅವರ ಗಂಡ ಹೆಂಡತಿ ನಡುವೆ. ಹಾಗೆ ಅವಳು ಆ ವಿಚಾರನ ಅವಳ ಸ್ನೇಹಿತೆ ವನಿತಾ ಅಂತ ಬೆಳಗಾಮಲ್ಲಿದ್ದಾಳೆ, ಅವಳಿಗೆ ಹೇಳ್ತಾಳೆ ನನಗೂ ಮತ್ತು ನನ್ನ ಗಂಡನೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಆಮೇಲೆ ನನಗೆ ಯಾವತ್ತೂ ಅವರು ಕಿರುಕುಳ ಕೊಡ್ತಾ ಇರ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಹೇಳ್ತಾಳೆ ಒಂದು ಕೆಲಸ ಮಾಡಿ ಅವನ್ನೇ ಮುಗಿಸ್ಬಿಡು ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಏನು ಮಾಡೋಣ ಅಂತ ಅವಳು ಡಿಸ್ಕಸ್ ಮಾಡೋ ಹೇಳ್ತಾಳೆ, ನಮ್ಮಲ್ಲಿ ಎರಡು ಹುಡುಗರಿದ್ದಾರೆ ಕಳಿಸ್ಕೊಡ್ತೇನೆ ಅವ್ರನ್ನ ಉಪಯೋಗಿಸ್ಕೊಂಡು ಮುಗಿಸು ಅಂತ ಹೇಳ್ತಾಳೆ. ಹಾಗೆ ಅವರಿಬ್ಬರು ಸೇರಿ ಒಂದು ಒಳಸಂಚು ನಡೆಸಿ ಅವಳಿಗೆ ಇವಳು ಹೇಳ್ತಾರೆ ಆಯ್ತು ಕಳಿಸ್ಕೊಡಿ ಅಂತಾಳೆ. ಅವಳು ಗಣೇಶ್ ಮತ್ತು ಇನ್ನೊಬ್ಬ ಹುಡುಗನ ಕಳಿಸ್ಕೊಡ್ತಾಳೆ, ಅವರಿಗೆ ಇವಳು ಮೊಬೈಲ್ ನಂಬರ್ ಕೊಡ್ತಾರೆ. ಅವರಿಬ್ಬರು ಬಂದು ಇವಳು ಅಡ್ರೆಸ್ ಏನಿದೆ ಅಂಬೇವಾಡಿ ಹತ್ರ ಬಂದು ಇವಳಿಗೆ ಫೋನ್ ಮಾಡ್ತಾರೆ. ಇವಳು ಅವಳಿಗೆ ತಮ್ಮ ಮನೆಯ ವಿಳಾಸನೆಲ್ಲ ತಿಳಿಸ್ತಾಳೆ. ಹಾಗೆ ಅವರು ಅಲ್ಲಿ ಮನೆ ಹತ್ರ ಬಂದು ಕಾಯ್ತಾ ಇರ್ತಾರೆ. ರಾತ್ರಿ ಇವಳು ಮತ್ತು ಇವಳು ಗಂಡ ಊಟ ಆದಮೇಲೆ ಆ ನಾಯಿಗೆ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಬಂದು ಮಲ್ಕೊಳ್ತಾರೆ. ಮಲಗುವಾಗ ಇವಳು ಮನೆ ಬಾಗಿಲನ್ನ ಭದ್ರಪಡಿಸಲಿಲ್ಲ, ಹಾಗೆ ಇಟ್ಟು ಮಲ್ಕೊಳ್ತಾಳೆ. ಇವರು ರಾತ್ರಿ ಮಧ್ಯರಾತ್ರಿ ಸಮಯದಲ್ಲಿ ಆ ಇಬ್ಬರು ಹುಡುಗರು ಮನೆಯೊಳಗೆ ಬಂದು ಅವಳ ಗಂಡನಿಗೆ ಕತ್ತನ್ನು ಹಿಸುಕ್ತಾರೆ. ಅವನು ಒದ್ದಾಡ್ತಾನೆ, ಕಿರ್ಚಾಡ್ತಾನೆ. ಕಿರ್ಚಾಡುವಾಗ ಅಕ್ಕಪಕ್ಕದಲ್ಲಿ ಅವನ ಅಣ್ಣ ತಮ್ಮದಿರು ಮನೆ ಇರ್ತದೆ, ಅವರು ಬಂದು ಇವನು ಬಿಡಿಸ್ಲಿಕ್ಕೆ ಬಂದಾಗ ಅವರು ಇಬ್ಬರು ಓಡೋಗ್ತಾರೆ. ಆಮೇಲೆ ಅವನು ಅಣ್ಣ ತಮ್ಮದಿರಿಗೆ ಹೇಳ್ತಾನೆ, ರಾತ್ರಿ 7:30 ಸಮಯದಲ್ಲಿ ಒಂದು ಫೋನ್ ಬಂದಿತ್ತು, ಅವರು ನನಗೆ ನೀನು ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತೀಯ ಬನ್ನಿ ನಿಮಗೆ ದುಡ್ಡು ಕೊಡ್ತೇನೆ ಅದು ನನಗೆ ಜಾಗ ಮಾಡಿಕೊಡಿ ಅಂತ. ಇಲ್ಲ ನನಗೆ ಯಾವುದು ಗೊತ್ತಿಲ್ಲ ಹೇಳಿದ್ರು, ಇಲ್ಲ ನೀವು ಬನ್ನಿ ಯಾರೋ ನನಗೆ ರಾಮನಗರದವ್ರು ಹೇಳಿದ್ರು ನಿಮ್ಮ ಹತ್ರ ಇದೆ ಅಂತ ಹೇಳ್ಬಿಟ್ಟು ಕರಿತಾ ಇದ್ದರು. ನಾನು ಹೋಗಿಲ್ಲ ಅಂತ ಹೇಳ್ತಾನೆ. ಆ ನಂಬರ್ನ ಅವರೆಲ್ಲ ಪರಿಶೀಲನೆ ಮಾಡಿ ಟ್ರೂ ಕಾಲರ್ ಹಾಕಿ ನೋಡಿದಾಗ ಒಂದು ಫೋಟೋ ಬರ್ತದೆ, ಆ ಫೋಟೋನ ಅವ್ರು ಇಟ್ಕೊಂಡಿರ್ತಾರೆ. ಬೆಳಿಗ್ಗೆ ಇಬ್ಬರು ಹುಡುಗರು ಅವ್ರ ಮನೆ ಹತ್ರ ಆ ಕಡೆ ಓಡಾಡ್ತಿರ್ತಾರೆ, ಅವ್ರು ನೋಡ್ತಾರೆ ಅವ್ರಿಗೆ ಡೌಟ್ ಬರ್ತದೆ. ರಾತ್ರಿ ಬಂದವ್ರು ಇವರೇ ಇರಬೇಕು, ಆ ಫೋಟೋದಲ್ಲಿ ನಮ್ಮ ಫೋನ್ ನಂಬರ್ಲಿರೋ ಆ ಫೋಟೋದಲ್ಲಿ ಹುಡುಗರು ಇವರೇ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ನಂತರ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ದಾಖಲಾಗಿ ತನಿಖೆ ಕೈಗೊಂಡಾಗ ಆ ಹುಡುಗರು ಮತ್ತು ಇವನ ಹೆಂಡತಿ ತೇಜಸ್ವಿನಿ ಈ ಕೃತ್ಯದಲ್ಲಿ ಶಾಮೀಲಾಗಿದ್ದು ಗೊತ್ತಾಗ್ತದೆ. ತೇಜಸ್ವಿನಿ ಮತ್ತು ಗಣೇಶ್ ಅಮ್ಮನ ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಅಳವಡಿಸಲಾಗಿದೆ. ಇನ್ನು ಮತ್ತು ಇನ್ಯಾರ್ಯಾರು ಬಾಕಿ ಇದ್ದಾರೆ ಅವ್ರನ್ನೆಲ್ಲ ಮುಂದಿನ ತನಿಖೆ ಮಾಡಿ ಶೀಘ್ರದಲ್ಲಿ ದಸ್ತಗಿರಿ ಮಾಡಲಾಗುತ್ತದೆ. ಏನೇ ಇರಲಿ, ನಮ್ಮನ್ನು ಕಾಡುವ ಪ್ರಶ್ನೆವೇನೆಂದರೆ ಹೆಂಡತಿಯಾದ ತೇಜಸ್ವಿನಿ ಸುತಾರ್ ತನ್ನ ಗಂಡನ ಕೊಲೆ ಮಾಡುವ ಮಟ್ಟದಲ್ಲಿ ಬರುತ್ತಾಳೆ ಎಂದರೆ ಇದರ ಹಿನ್ನೆಲೆ ಏನೂ ಇರಬೇಕು. ಕಾದು ನೋಡಬೇಕಾಗಿದೆ. ಪಿಕ್ಚರ್ ಅಭಿ ಬಾಕಿ ಹೇ. ಬ್ರಿಂಗ್ ಇಟ್ ಮಾರ್ಟ್. ಲಾಕ್ಡೌನ್ ಸಮಯದಲ್ಲಿ ಮನೆಯಲ್ಲಿದ್ದು ಬೇಜಾರಾಗಿದೆಯಾ? ಹೊರಗಡೆ ಹೋಗಿ ಏನಾದರೂ ತರಬೇಕೆಂದರೆ ಕೊರೋನಾ ಸೋಂಕಿನ ಹೆದರಿಕೆ. ಇದರಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ಇಲ್ಲೊಂದಿದೆ ಪರಿಹಾರ. ಅದೇನೆಂದರೆ ದಾಂಡೇಲಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಅದರಲ್ಲಿ ಕೊರೋನಾ ಅಂತ ಸಂದರ್ಭದಲ್ಲಿ ಬ್ರಿಂಗ್ ಇಟ್ ಮಾರ್ಟ್ ವತಿಯಿಂದ ನಿಮ್ಮ ಮನೆಗೆ ಅವಶ್ಯಕವಾಗಿ ಬೇಕಾಗಿರುವ ಸಾಮಗ್ರಿಗಳಾದ ದಿನಸಿ ಪದಾರ್ಥ, ತರಕಾರಿ, ಮೀನು, ಮಾಂಸ ಮತ್ತು ಔಷಧಿಗಳಂತಹ ಇನ್ನೂ ಹಲವಾರು ಸಾಮಗ್ರಿಗಳನ್ನು ಫ್ರೀ ಹೋಮ್ ಡಿಲಿವರಿಯ ಜೊತೆಗೆ ತಲುಪಿಸುತ್ತಿದ್ದಾರೆ. ನೀವು ಮಾಡಬೇಕಾಗಿದ್ದು ಇಷ್ಟೇ. ಜಸ್ಟ್ ಡಯಲ್ 8618647450 ಅಥವಾ 9481485732 ಈ ನಂಬರಿಗೆ ಕರೆ ಮಾಡಿ ಮತ್ತು ಸಾಮಗ್ರಿಗಳನ್ನು ಪಡೆಯಿರಿ. ಆನ್ಲೈನ್ ಪೇಮೆಂಟ್ ಮಾಡಿ ಕ್ಯಾಶ್ ಬ್ಯಾಕ್ ಅನ್ನು ಪಡೆಯಿರಿ. ಮನೆಯಲ್ಲಿಯೇ ಇರಿ, ಸುರಕ್ಷಿತವಾಗಿರಿ. ಷರತ್ತು ಮತ್ತು ನಿಯಮಗಳು ಜಾರಿ. ಭಾವಪೂರ್ಣ ಶ್ರದ್ಧಾಂಜಲಿ. ನಗರದಲ್ಲಿ ಕೊರೋನಾದಿಂದ ಅನೇಕ ಗಣ್ಯರು ಮೃತಪಟ್ಟಿದ್ದಾರೆ. ಆದರೆ ನಿನ್ನೆಯ ದಿನ ಡೆಂಗ್ಯೂ ಜ್ವರಕ್ಕೆ ದಾಂಡೇಲಿ ನಗರದ ಬಿಜೆಪಿಯ ಯುವ ಮೋರ್ಚಾ ಉಪಾಧ್ಯಕ್ಷರಾದ ಪ್ರವೀಣ್ ಪರ್ಮಾರ್ ಬಲಿಯಾಗಿದ್ದಾರೆ. ಯಾವಾಗಲೂ ತನ್ನನ್ನು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವ ಕ್ರಿಯಾಶೀಲ ಯುವಕ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ, ಭಗವಂತ ಅವರ ಕುಟುಂಬಕ್ಕೆ ಈ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಭಾವಪೂರ್ಣ ಶ್ರದ್ಧಾಂಜಲಿ. ಪ್ರಕಟಣೆ. ತಾಲೂಕಾಡಳಿತ ದಾಂಡೇಲಿ ಸಾರ್ವಜನಿಕ ಪ್ರಕಟಣೆ. ಈ ಮೂಲಕ ದಾಂಡೇಲಿ ನಗರದ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ ಸೋಮವಾರ ದಿನಾಂಕ 14/6/2021 ಶುಕ್ರವಾರ ದಿನಾಂಕ 18/6/2021 ಬೆಳಿಗ್ಗೆ 8 ಮಧ್ಯಾಹ್ನ 2 ಸರ್ಕಾರದ ಮಾರ್ಗಸೂಚಿಯಂತೆ ಮಾರುಕಟ್ಟೆಯಲ್ಲಿ ಅಂಗಡಿಗಳನ್ನು ತೆರೆಯಲು ಅನುಮತಿಸಿದೆ. ಅನುಮತಿಸಲಾದ ಸಮಯದಲ್ಲಿ ಸಾರ್ವಜನಿಕರು ಹಾಗೂ ವ್ಯಾಪಾರಸ್ಥರು ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು.
ಹಾಗೂ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳತಕ್ಕದ್ದು. ತಪ್ಪಿದಲ್ಲಿ ದಂಡ ವಿಧಿಸಲಾಗುವುದು. ಹಾಗೂ ಬಸವೇಶ್ವರ ನಗರ್, ಆಜಾದ್ ನಗರ್, ಬರ್ಚಿ ರಸ್ತೆ, ಗಣೇಶ್ ನಗರ್, ಟೌನ್ಶಿಪ್ ಮತ್ತು ಮದ್ರಾಸಿ ಚಾಳ್ ಪ್ರದೇಶಗಳನ್ನು ಮೈಕ್ರೋ ಕಂಟೈನ್ಮೆಂಟ್ ವಲಯಗಳೆಂದು ಮುಂದುವರೆಸಿದೆ. ದಾಂಡೇಲಿ ನಗರ ವ್ಯಾಪ್ತಿಯಲ್ಲಿ ಮದುವೆ ಸಭೆ ಸಮಾರಂಭಗಳಿಗೆ ಅವಕಾಶವಿರುವುದಿಲ್ಲ. ಸಾರ್ವಜನಿಕರು ತಾಲೂಕಾಡಳಿತದೊಂದಿಗೆ ಸಹಕರಿಸಲು ಕೋರಿದೆ. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪವಸ್ಕರ್ ಜೊತೆ ಅಕ್ಷತಾ ಚೌಹಾಣ್, ಕ್ಯಾಮ್ರಾಮನ್ ಲತೇಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಪ್ರಾಜ್ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.